ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಮ್ ಕೆ ಸ್ಟುಡಿಯೋ ಕನ್ನಡ ಎಡಿಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಟ್ಯಾಕ್ಸ್ ಟ್ರಾನ್ಸ್ಫರ್ ಜೊತೆ ಸೇಕ್ ಎಫೆಕ್ಟ್ ವಿಡಿಯೋ ಎರಡೂ ಕೂಡ ಇದೀವಿ ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ನಾನು ಪ್ರಿ ಪ್ರಿಸೆಟ್ ಮತ್ತು ಎಕ್ಸಾಮಲ್ಲಿ ಎರಡೂ ಕೊಡ್ತಾ ಇದ್ದೀನಿ ಹಾಗಾಗಿ ಯಾರಿಗೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗಾದರೆ ಬನ್ನಿ ಪ್ರಿವ್ಯೂನ ನೋಡ್ಕೊಳ್ಳೋಣ வாங்குட்டி ஆடுவாரே ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇವಾಗ ನೀವು ಫಸ್ಟಿಗೆ ಆ ಲೈಟ್ ಮೊಷನ್ನ ಓಪನ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಆದಮೇಲೆ ನಾನು ಕೊಟ್ಟರು ಪ್ರಿಸೆಟ್ ಅಥವಾ ಎಮ್ ಎಲ್ಲ ನೀವು ನಾನು ವಿಡಿಯೋದಲ್ಲಿ ಒಂದು ಪಾಸ್ವರ್ಡ್ನ ಕೊಟ್ಟಿರ್ತೀನಿ ಆ ಪಾಸ್ವರ್ಡ್ನ ನೋಡಿಬಿಟ್ಟು ಆ ಪಾಸ್ವರ್ಡ್ನ ಹಾಕಿ ಮತ್ತೆ ನೀವು ಡೌನ್ಲೋಡ್ ಮಾಡ್ಕೊಡಿ ಡೌನ್ಲೋಡ್ ಆದ್ಮೇಲೆ ಅದು ಪ್ರೊಜೆಟ್ಸಲ್ಲಿ ಬಂದಿರುತ್ತೆ ಪ್ರಾಜೆಕ್ಟ್ಸಲ್ಲಿ ಬಂದಾಗ ಫಸ್ಟಿಗೆ ನೀವು ಏನು ಮಾಡಬೇಕಂದ್ರೆ ಬುಕ್ ಮಾರ್ಕ್ ಪ್ರೊಜೆಟ್ ಬೈ ಎಮ್ ಕೆ ಸ್ಟುಡಿಯೋ ಅಂತ ಇದೆ ಅದನ್ನ ನೀವು ಓಪನ್ ಮಾಡ್ಕೋ ಓಕೆ ಇವಾಗ ಇಲ್ಲಿ ಎಲ್ಲ ಬುಕ್ ಮಾರ್ಕ್ ಇವಾಗ ನೀವು ಏನು ಮಾಡಬೇಕಂದ್ರೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ఇమేజ్ ఆండ్ వీడియోలోకిబిట్టు నేను ఓవర్లీ ఎఫెక్ట్న కొట్టిన ఆ ఓవర్లీ ఎఫెక్ట్న నేవు ఆడ్ మోగొకే ఫ్రెండ్స్ నోడి ఈ రీతి ఓవర్లీ ఎఫెక్ట్ ఇస్తాయి ఇది నేను ప్లస్ ఎక్కిమే క్లిక్ మిబిట్టు యాడ్ మొద ఓకే యాడ్ మే ఓవర్లీ ఎపెక్న సెలెక్ట్ మొందబుట్టు ఇల్లి మూ ఆ ట్రస్ఫార్మల్బు థర్డ్ ఆప్షన్ మేలు క్లిక్ మిబిట్టు ఈ రీతి ఓవర్ల ఎఫెక్ట్న మీరు ఫుల్ స్క్రీన్ మోదేది ఓకే ఫుల్ స్క్రీన్ మేలు ఇవ్వు ಇಲ್ಲಿ ನಾಲ್ಕು ಪಾಯಿಂಟ್ ಹತ್ತೊಂಬತ್ತು ಸೆಕೆಂಡ್ಗೆ ಬಂದುಬಿಟ್ಟು ರೈಟ್ ಸೈಡ್ನ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಓಕೆ ಕಟ್ ಮಾಡ್ಕೊಂಡಾದ್ಮೇಲೆ ನಾಲ್ಕು ಪಾಯಿಂಟ್ ಹದಿನೆಂಟು ಸೆಕೆಂಡ್ಗೆ ಹತ್ತೊಂಬತ್ತು ಸೆಕೆಂಡ್ಗೆ ಬಂದುಬಿಟ್ಟು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಹೋಗ್ಬಿಟ್ಟು ವಿವೋ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಾನು ಮತ್ತೊಂದು ಓರ್ಲನ್ನ ಕೊಟ್ಟಿರ್ತೀನಿ ಆ ಓವರ್ಲಿ ಫ್ರೆಂಡ್ಸ್ ನೋಡಿ ಈ ರೀತಿ ಓವರ್ಲಿ ಇರುತ್ತೆ ಇನ್ನೂ ಕೂಡ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಡ್ ಮಾಡ್ಕೋದು ಓಕೆ ಇದನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನ ನೀವು ಏನು ಮಾಡಬೇಕಂದ್ರೆ ಹನ್ನೆರಡು ಪಾಯಿಂಟ್ ಇಪ್ಪತ್ತೆರಡು ಸೆಕೆಂಡ್ ಬಂದುಬಿಟ್ಟು ಈ ಥರ ರೈಟ್ ಸೈಡ್ನ ಕಟ್ ಮಾಡ್ಕೋಬೇಕಾಗುತ್ತೆ ಓಕೆ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಂದ್ರೆ ಮುಂದೆ ಇಲ್ಲಿ హన్నెడు పొయింట్ హన్నడ పొయింట్ ఇప్ప సెకండ్ద ముందేం ఫోటోస్గానే యాడ్ మే మే ప్లస్ ఎకమె క్లిక్ మిమేజ్ ఆన్ వీడియోలు వ్యూ వాల్ ఆప్షన్ మేలు క్లిక్ మివ్వే ఫస్ట్కి నేను ఫోటోగా యాడ్ మా రీతి ప్లస్ ఎక్కుమ్ క్లిక్ మి ఫోటో యాడ్ మాకు యాడ్ మేలు ರೈಟ್ ಸೈಡ್ನ ಈ ರೀತಿ ಕಟ್ ಮಾಡ್ಕೋದು ಇದೇ ರೀತಿ ನೀವು ಮುಂದೆ ಎಲ್ಲ ಫೋಟೋಗಳನ್ನ ಆ್ಯಡ್ ಮಾಡೋದಿದೆ ಫಸ್ಟ್ಗೆ ನೀವು ಎಲ್ಲ ಫೋಟೋಗಳನ್ನ ಆ್ಯಡ್ ಮಾಡ್ಕೋದು ಓಕೆ ಫ್ರೆಂಡ್ಸ್ ಈ ರೀತಿ ನೀವು ಎಲ್ಲ ಫೋಟೋಗಳನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ಬೇಕಂದ್ರೆ ಮತ್ತೆ ಫಸ್ಟಿಗೆ ಬನ್ನಿ ಫಸ್ಟಿಗೆ ಬಂದಾದಮೇಲೆ ಮತ್ತೆ ಪ್ಲಸ್ ಕಮ್ಮಿ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಆಪ್ಷನಲ್ಲಿ ಹೋಗಿ ಅದಾದಮೇಲೆ ನೀವು ಈ ರೀತಿ ಟೆಕ್ಸ್ಟ್ನ ಫಸ್ಟ್ಗೆ ಬರ್ಕೋದೆ ಅಂದರೆ ಲಿರಿಕ್ಸ್ನ ಬರ್ಕೋದು ಅದಾದಮೇಲೆ ಇಲ್ಲಿ ಕಲರ್ ಆಪ್ಷನಲ್ಲಿ ಹೋಗ್ಬಿಟ್ಟು ನೀವು ಕಲರ್ನ ಸೆಲೆಕ್ಟ್ ಮಾಡ್ಕೋ ಅದಾದಮೇಲೆ ಸೈಜ್ನು ಕೂಡ ಈ ರೀತಿ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಸೈಜ್ನ ಸೆಲೆಕ್ಟ್ ಮಾಡ್ಕೋ ಅದಾದಮೇಲೆ ಇಲ್ಲಿ ರೋಬೋಟೋ ರೆಗ್ಯುಲರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ವ್ಯೂ ಆಲ್ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ನೀವು ಸೈಡ್ಗೆ ಹ್ಯಾಂಡ್ ರೈಟಿಂಗ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ನೀವು ಇಲ್ಲಿ ನೀವು ನೋಡ್ಬೋದು ಕಾರ್ಡ್ ರೆಗ್ಯುಲರ್ ಅಂತ ಇದೆ ಈ ಟೆಕ್ಸ್ಟ್ ನಾನು ಸೆಲೆಕ್ಟ್ ಮಾಡ್ಕೋ ಓಕೆ ಸೆಲೆಕ್ಟ್ ಆದಮೇಲೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದಮೇಲೆ ಈ ಫಾಂಡ್ನ ನೀವು ಈ ರೀತಿ ಇಲ್ಲಿ ಒನ್ ಪಾಯಿಂಟ್ ಮೂರು ಸೆಕೆಂಡ್ ಅಂದರೆ ಸೆಕೆಂಡ್ ಬುಕ್ ಮಾರ್ಕ್ಗೆ ರೈಟ್ ಸೈಡ್ನ ಕಟ್ ಮಾಡ್ಕೋದು ಕಟ್ ಆದಮೇಲೆ ಈ ಪಾಯಿಂಟ್ಗೆ ಯಾವ ರೀತಿ ಎಫೆಕ್ಟ್ನ ಕೊಡೋ ಅಂದರೆ ಫ್ರೆಂಡ್ಸ್ ಈ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಡಿ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಎಫೆಕ್ಟ್ಸ್ ಸಲ ಹೋಗಿ ಮೇಲೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಮೇಲೆ ನೀವು ಇಲ್ಲಿ ಟೆಕ್ಸ್ಟನ್ನು ಒಂದು ಆಪ್ಷನಲ್ಲಿ ಹೋಗಿಬಿಟ್ಟು ಇಲ್ಲಿ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂತ ಇದೆ ನೋಡ್ಬೋದು ಈ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಆ್ಯಡ್ ಮಾಡ್ಕೋದು ಸ್ಟ್ಯಾಂಡರ್ಡ್ ಸೆಟ್ಟಿನ್ನ ಆ್ಯಡ್ ಮಾಡ್ಕೊಂಡು ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಫೇಸ್ನ ಸೆಲೆಕ್ಟ್ ಮಾಡ್ಕೋದು ಫೇಸ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಫಸ್ಟಿಗೆ ಒಂದು ಕೀಪರ್ನ ಕೊಡಿ ಅದಾದಮೇಲೆ ಟೆಕ್ಸ್ಟ್ ಎಂಡ್ಗೆ ಮತ್ತೊಂದು ಕೀಪರ್ನ ಕೊಡಿ ಫಸ್ಟ್ಗೆ ಏನು ಚೇಂಜಸ್ ಮಾಡಿಬಿಡಿ ಟೆಕ್ಸ್ಟ್ ಎಂಡ್ಗೆ ಬಂದುಬಿಟ್ಟು ಇವಾಗ ನೀವು ಮೈನಸ್ ನೂರು ಡಿಗ್ರಿ ವ್ಯಾಲ್ಯೂನ ಇಟ್ಕೋದೆ ಓಕೆ ವ್ಯಾಲ್ಯೂನ ಇಟ್ಕೊಂಡಾದಮೇಲೆ ಮತ್ತೆ ಕೆಳಗಡೆ ಹೋಗಿ ಕೆಳಗಡೆ ಹೋದಾದಮೇಲೆ ಇಲ್ಲಿ ಲೇಯರ್ ಮತ್ತು ಕಾಂಪೋನೆಂಟ್ ಅಂತ ಇದೆ ಕಾಂಪೋನೆಂಟ್ನ ಸೆಲೆಕ್ಟ್ ಮಾಡ್ಕೋ ಅದಾದಮೇಲೆ ಇಲ್ಲಿ ಸ್ಕೇಲ್ ಇದೆ ಸ್ಕೇಲನ್ನ ನೀವು ಮೈನಸ್ ಒನ್ ಡಿಗ್ರಿ ಇಟ್ಕೋದೆ ಮೈನಸ್ ಒನ್ ವ್ಯಾಲ್ಯೂ ಇಟ್ಕೋದೆ ಓಕೆ ಇಟ್ಕೊಂಡಾದ್ಮೇಲೆ ಇಲ್ಲಿ ಓವರ್ ಫಿಲ್ ಕಲರ್ ಅಂತ ಇದೆ ಇದನ್ನ ನೀವು ಆನ್ ಮಾಡ್ಕೋದೆ ಇಲ್ಲಿ ನೀವು ಯಾವ ಕಲರ್ ಇಷ್ಟ ಆಗುತ್ತೆ ನಾನು ಇವಾಗ ಹಳದಿ ಕಲರ್ನ ಇಟ್ಕೊಂಡಿದ್ದೀನಿ

ఎపెక్న ఇదే ఎపెక్న నీ కాపీ మాబట్టు పేస్ట్ మతే నీళ్ళు ప్లస్ ఎకమైకి క్లిక్ మిబట్టు టెక్స్ట్ ముందే ఆడ్మాక ఫ్రెండ్స్ ఈ రీతి ఎలా టెక్స్ యాడ్ మార్కందే ముందే అంటే నాకు పాయింట్ హతత్తు సెకండ్ బంద్బు మెయితే ప్లస్ ఎకే క్లిక్ మిమేజ్ ఆన్ వీడియోలోకివల్ ఆప్షన్ మేలిక్ నన్నొను ఎమోజి స్టిక్ ఎమోజి స్టికర్న కొట్టిన ఆ ఎమోజి స్టికర్న నే యాడ్ మొద ఓకే నోడి ఫ్రెండ్స్ ఈ రీతి ఎమోజి స్టికర్ ఇచ్చే ప్లస్ ఎకమే క్లిక్ మిబిట్టు యాడ్ మొడ్ మేలు ఇర సైజ్ నీవు ఈ రీతి అడ్జస్ట్ మాకొది ಓಕೆ ಅಡ್ಜಸ್ಟ್ ಆದಮೇಲೆ ಈ ಎಮ್ ಓ ಜಿ ಸ್ಟಿಕರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ನೀವು ಅಂದರೆ ಇಲ್ಲಿ ಹನ್ನೆರಡು ಪಾಯಿಂಟ್ ಇಪ್ಪತ್ತ್ನಾಲ್ಕು ಸೆಕೆಂಡ್ವರೆಗೂ ಹೇಳ್ಕೊಬೇಕಾಗುತ್ತೆ ಓಕೆ ಈ ರೀತಿ ಹೇಳ್ಕೊಂಡಾದಮೇಲೆ ಏನು ಮಾಡಬೇಕಂದ್ರೆ ಫಸ್ಟಿಗೆ ಬನ್ನಿ ಅಂದರೆ ಇಲ್ಲಿ ಎಮ್ ಓ ಸ್ಟಿಕರ್ ಆ್ಯಡ್ ಮಾಡಿದ್ದು ಫಸ್ಟ್ ಬುಕ್ ಮಾರ್ಕ್ ಇದೆಯಲ್ಲ ಇಲ್ಲಿಗೆ ಬನ್ನಿ ಅದಾದಮೇಲೆ ಮತ್ತೆ ಪ್ಲಸ್ ಎಕಮಿಗೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟ್ರೈಯಾಂಗಲ್ ಶೇಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಆ ಥರ ಸೈಜ್ನೂ ಕೂಡ ನೀವು ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ಓಕೆ ಫುಲ್ ಸ್ಕ್ರೀನ್ ಆದಮೇಲೆ ಈ ಟ್ರಯಾಂಗಲ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಎಲ್ಲಿವರೆಗೂ ಅಂದರೆ ಇಲ್ಲಿ ಹನ್ನೊಂದು ಪಾಯಿಂಟ್ ಆರು ಸೆಕೆಂಡ್ವರೆಗೂ ಈ ರೀತಿ ಹೇಳ್ಕೋದೆ ಓಕೆ ಹೇಳ್ಕೊಂಡಾದಮೇಲೆ ಏನು ಮಾಡಬೇಕಂದ್ರೆ ಈ ಟ್ರೈಯಾಂಗಲ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಲರ್ ಫಿಲ್ ಆಪ್ಷನಲ್ಲಿ ಹೋಗಿ ಅದಾದಮೇಲೆ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೋದು ಸಾರಿ ಫ್ರೆಂಡ್ಸ್ ಇಲ್ಲಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೋದು ಓಕೆ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಇಲ್ಲಿ ನೀವು ಸಿಕ್ಸ್ ಪಾಯಿಂಟ್ ಫೈವ್ ಸೆಕೆಂಡ್ಗೆ ಬಂದುಬಿಟ್ಟು ಇದನ್ನ ಸೆಂಟ್ರಲ್ಲಿ ಟ್ರಿಮ್ ಮಾಡ್ಕೋದು ಓಕೆ ಟ್ರಿಮ್ ಆದಮೇಲೆ ಮತ್ತೆ ಇದನ್ನ ಒಂಬತ್ತು ಪಾಯಿಂಟ್ ಹದಿನೈದು ಸೆಕೆಂಡ್ಗೆ ಬಂದುಬಿಟ್ಟು ಮತ್ತೊಮ್ಮೆ ಟ್ರಿಮ್ ಮಾಡ್ಕೋದು ಓಕೆ ಟ್ರಿಮ್ ಮಾಡ್ಕೊಂಡಾದ್ಮೇಲೆ ಇವಾಗೂ ಏನು ಮಾಡ್ಬೇಕಂದ್ರೆ ಇಲ್ಲಿ ರೆಕ್ಟ್ಯಾಂಗಲ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ರೆಕ್ಟ್ಯಾಂಗಲ್ನ ಎಫೆಕ್ಟ್ಸಲ್ಲಿ ಹೋಗಿ ಅದು ಆ್ಯಡ್ ಎಫೆಕ್ಟ್ ಮೇಲೆ ಹೋಗ್ಬಿಟ್ಟು ಇವಾಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಒಪಾಸಿಟ್ರ್ಯಾಂಡ್ ಅನ್ನೋ ಒಂದು ಆಪ್ಷನಲ್ಲಿ ಹೋಗಿ ಬ್ಲಿಂಕ್ ಆಪ್ಷನಲ್ಲಿ ಹೋಗಿಬಿಟ್ಟು ಸ್ಟ್ಯಾಂಡರ್ಡ್ ಸೆಟಿಂಗನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಮೇಲೆ ಈ ಥರ ಫ್ರೀಕ್ವೆನ್ಸಿನ ನಾವು ಎರಡು ಪಾಯಿಂಟ್ ಇಪ್ಪತ್ತರ್ಡ್ ಸಿಟ್ಕೋದೆ ಓಕೆ ಎರಡು ಪಾಯಿಂಟ್ ಇಪ್ಪತ್ತು ಹರ್ಡ್ ಮತ್ತೆ ಏನು ಮಾಡ್ಬೇಕಂದ್ರೆ ಈ ನೆಕ್ಸ್ಟ್ ಟ್ರೈಯಾಂಗಲ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತು ಬ್ಲಿಂಕ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನೀವು ಹದಿಮೂರು ಓಕೆ ಹದಿಮೂರು ಇಟ್ಕೊಳ್ಳಿ ಹದಿಮೂರು ಹರ್ಟ್ಸ್ ನೀವು ಎಪೆಕ್ನ ಇಟ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಈ ರೆಕ್ಟ್ಯಾಂಗಲ್ಗೆ ಬಂದುಬಿಟ್ಟು ಎಪೆಕ್ಸಲ್ಲಿ ಹೋಗಿ ಅದಾದಮೇಲೆ ಇಲ್ಲಿ ಬ್ಲಿಂಕ್ನ ನೀವು ಪೂರ್ತಿ ಹದಿನಾರು ಹರ್ಟ್ಸ್ ಇಟ್ಕೊಂಡ್ಬಿಡಿ ಓಕೆ ಇವಾಗ ನೀವು ಏನು ಮಾಡಬೇಕಂದ್ರೆ ಮುಂದೆ ಫೋಟೋಗಳಿಗೆ ಎಪೆಕ್ನ ಯಾವ ರೀತಿ ಕೊಡೋ ಅಂದರೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಾದಮೇಲೆ ಇಲ್ಲಿ ನಾನು ಎಪೆಕ್ಸ್ ಪ್ರಿಸೆಟ್ನ ಕೊಟ್ಟಿರ್ತೀನಿ ಈ ಪ್ರಿಸೆಟ್ನ ಓಪನ್ ಮಾಡ್ಕೊಡಿ ಇಲ್ಲಿ ನಿಮಗೆ ಈ ಫೋಟೋಗಿರೋ ಎಪೆಕ್ಟ್ಸ್ನ ಈ ರೀತಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಕ್ ಮಾಡ್ಕೊಳಿ ಅದಾದಮೇಲೆ ನೀವು ಮಾಡ್ತಿರೋ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇವಾಗ ನೀವು ಇಲ್ಲಿ ಫೋಟೋಗಳು ಇರುತ್ತಲ್ಲ ಈ ಫೋಟೋಗಳನ್ನ ಒಂದು ಫಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊ ಅದಮೇಲೆ ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಅದಮೇಲೆ ಪೇಸ್ಟ್ ಮಾಡಿ ಇದೇ ರೀತಿ ಮುಂದೆ ಎಲ್ಲ ಫೋಟೋಗಳಿಗೂ ನೀವು ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಹೋಗಿ ಓಕೆ ಫ್ರೆಂಡ್ಸ್ ಎಲ್ಲ ಎಫೆಕ್ಟ್ ಎಲ್ಲ ಫೋಟೋಗಳಿಗೂ ನೀವು ಪೇಸ್ಟ್ ಮಾಡಾದ್ಮೇಲೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಶೇರ್ ಆಪ್ಷನ್ ಕಾಣ್ತಾ ಇದೆ ಶೇರ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೀವು ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇರುತ್ತೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇದೇ ರೀತಿ ಕನ್ನಡದಲ್ಲಿ ಇಂಟ್ರೆಸ್ಟಿಂಗ್ ಎಡಿಟಿಂಗ್ ವಿಡಿಯೋಗಳನ್ನು ತರ್ತಾ ಇರ್ತೀನಿ ಹಾಗಾಗಿ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ